ಅದಕ್ಕ ಜ್ಞಾನಿ ಒಂದ ಮಾತ್ರ ಹಿಂಗ ಹೇಳ್ತಾರ ಏನು ಹೇಳ್ತಾರ ಜ್ಞಾನಿ ಮಾತ್ರ ಬಂದರಿಗೆ ಬಡದಾಡುವ ಚಿಂತೆ ಅದು ಅದು ಬಂದರಿಗೆ ಬಡದಾಡುವ ಚಿಂತೆ ಆಜಯ್ಯ ಕಾಮಿಗೆ ಯೌವನದ ಚಿಂತೆ ಅದು ಬಂದರಿಗೆ ಬಡದಾಡುವ ಚಿಂತೆ ಕಾಮಿಗೆ ಯೌವನದ ಚಿಂತೆ 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 ಸೋಲರಿಗೆ ಕಲ್ಲರಿಗೆ ಒಂದೊಂದು ಒಬ್ಬರದ ಒಂದೊಂದು ಚಿಂತೆ ಅದು ಅದು ಶರಣರಿಗೆ ಕರುಣಿಸುವ ಚಿಂತೆ ಆಹಾ ಅಮೋಘ ಸಿದ್ಧನ ಚಿಂತೆ ಎಂದ ನನ್ನ ಮನಮೀಯ ಮದವಣ್ಣ ಮಹಾರಾಯ ಅದು ಹಾಗಲಿಪ್ಪ ಅಂದ್ರೆ ಹಾಗಲಿಪ್ಪ ಮಾತ ಬಂದರಿಗೆ ಪರೇ ಪಡೆದಾಡುವ ಚಿಂತೆ ಇರ್ತದ ಅದು ಅದು ಇಂದ ಮತ್ತಂಗ ಕಾಮಿಗಳಿಗೆ ಕಾಮಿ ಕಾಮಿಗಳಿಗೆ ಯೌವನದ ಚಿಂತೆ ನಮ್ಮ ಈ ವಯಸ್ಸು ಹೋಯ್ತಂದ್ರ ಅದು ವಯಸ್ಸು ಹೋಯ್ತಂದ್ರ ನಮ್ಮ ಕಾಮ ನಮ್ಮ ಕೆಲಸ ಅದು ಮಾಡೋದಿಲ್ಲ ಮಾಡೋದಿಲ್ಲ ಅನ್ನತಕ್ಕಂತ ಚಿಂತೆ ಆ ಕಾಮಿಗೆ ಇರ್ತದ ಅದು ಇನ್ನ ಶರಣರಿಗೆ ಆಹಾ ಸತ್ಪುರುಷರಿಗೆ ಸತ್ಪುರುಷರಿಗೆ ಶರಣರಿಗೆ ಗುರುವಿಗೆ ಎಂತ ಚಿಂತ್ರಿಪ್ಪ ಎಂತದ ಕರುಣೆ ಇರ್ತಪ್ಪ ಅಂದ್ರೆ ಕರುಣಿಸಿ ಚಿಂತಿರ್ತದ ಅವ್ರು ಏನೇ ತಪ್ಪು ಮಾಡಲಿ ಅದು ಅವರು ಸಾವಿರ ತಪ್ಪು ಮಾಡಿದ್ರು ಸಹಿತ ಕ್ಷಮ ಅನ್ನತಕ್ಕಂತ ಭಾವ ಗುಣ ಆ ಗುರುವಿನಲ್ಲಿ ಶರಣರಲ್ಲಿ ಇರ್ತಾರಂತಕ್ಕಂತ ಮಾತ ಅದು ಜ್ಞಾನಿಗಳು ಹೇಳ್ತಾರ ಅದಕ್ಕ ಗರ್ವದಿಂದ ಆ ಗರ್ವನಂತಕ್ಕಂತ ಬಿಟ್ಟು 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 ಆ ಗುರುವನಂತಕ್ಕಂತ ಯಾರಲ್ಲಿ ಅದ ಅದು ಗುರುವಿನ ಲಕ್ಷಣಗಳು ಹೆಂಗಪ್ಪ ಅಂತ ಕೇಳಿದ್ರ ಸರ ಅವ ಪ್ರಪಂಚದವನ ಇರ್ಲಿ ಇವತ್ತ ಪಾರ್ ಮಾರ್ತದವನೇ ಇರ್ಲಿ ಇರ್ಲಿ ಕರೆ ಗುರು ಗುರುವೇ ಗುರುವಿನೇ ಗುರುವಿನೇ ಕರೆ ಆ ಗುರುವಿನಲ್ಲಿ ಗುಣ ಹೆಂಗಿರ್ತಪ್ಪ ಅಂತ ಕೇಳಿದ್ರ ಗುಣ ಇರ್ತಾವ ಗುರುವಿನಲ್ಲಿ ಯಾರೋ ಏನೋ ಯಾವ ರೀತಿಯಿಂದ ತಪ್ಪು ಮಾಡಿದ್ರು ಯಾವ ರೀತಿಯಿಂದ ಅವರು ಅದು ಆ ಅಲ್ಲಗಳಂದ್ರು ಆ ಯಾವ ರೀತಿಯಿಂದ ಅವರು ಏನೇ ಮಾಡಿದ್ರು ಸಹಿತ ಕ್ಷಮಾನ ಮಾಡುವಂತ ಗುಣ ಯಾವನಲ್ಲಿ ಇರ್ತದಪ್ಪ ಅಂತ ಕೇಳಿದ್ರು ಗುರುವಿನಲ್ಲಿ ಮಾತ್ರ ಇರ್ತದ ಗುರುವಿನಲ್ಲಿ ಮಾತ್ರ ಇರ್ತದಕ್ಕ ಗುರು ಲಕ್ಷಣಗಳನ್ನಂತಕ್ಕಂಥದ್ದು ಅದು ಇರ್ತದ ಅನ್ನಂತಕ್ಕಂತ ಮಾತ ಹಿಂಗೆ ನಮಗೆ ತಿಳಿದು ಬಂದಲ್ಲಿ ನಮಗೆ ತಿಳಿದು ಬಂದದ ಅದು ಇನ್ನ ಇನ್ನೊಂದು ಮಾತ ವಾದ್ಯ ವಾದ್ಯದೊಳಗನು ಲೋಪ ದೋಷಿಗಳ ಆರ್ಥವನ್ನಂತಕ್ಕಂತ ಮಾತಿಗೆ ವಾದ್ಯಗಳು ಎಷ್ಟು ಅವು ಯಾವ್ಯಾವ ಅನ್ನಂತಕ್ಕಂಥವು ನೀವು ಬಾರಿಸುವಂತ ಜನ್ಮ ಎಷ್ಟೇ ಕೇಳ್ಯಾರ ಅದು ಅದಕ್ಕ ಸಾವಿರಾರು ವಾದ್ಯಗಳಲ್ಲವು ಆ ವಾದ್ಯಗಳ ಯಾವಾಗಪ್ಪ ಅಂತರ ಎಷ್ಟೇ ವಾದ್ಯ ಎಷ್ಟೇ ವಾದ್ಯಪ್ಪ ಅಂತಂದ್ರ ಅದು ಮೂರನೇ ವಾದ್ಯ ಅದು ಏನೇ ಲೋಪ ದೋಷಿಗಳ ಆಗುವಂತ ಅದರಲ್ಲಿ ಇರ್ತದ ಕಡೆ ಆ ವಾದ್ಯಗಳ ವಾದ್ಯ ನಾದ ಯಾವನಲ್ಲಿ ಆ ನಾದ ತುಂಬಿರ್ತದ ಅವನಲ್ಲಿ ಆ ಲೋಪ ದೋಷಿಗಳ ಆಗಂಗಿಲ್ಲ ಆ ವಾದ್ಯಗಳ ಆ ತುಂಬಿರಲ್ಲ ಅದು ಲೋಪ ದೋಷಗಳ ಆಗುವಂತ ವಾದ್ಯ ಅದು ಮೂರನೇ ವಾದ್ಯ ಅನ್ನಂತಕ್ಕಂಥದ್ದು ಅದು ನಮಗೆ ತಿಳಿದ ಮಟ್ಟಿಗೆ ನಾವು ಬಿಡಿಸಿದಾಗೆಲ್ಲ ಅದಕ್ಕೆ ಗಚ್ಚಲದಾಗ ಬಿತ್ತು ಒದ್ದಾಡಿ ಸಾಬೇಡ ಗುರುವಿನ ಗುರುತ ಹಿಡಿ ಮಾನವನ ಜನ್ಮದ ಮರ್ಮ ತಿಳಿದ ಮಾದೇವ ಹಿಡಿತನ ಪಡಿ ಪಾರಮತ್ವ ಹಾದಿ ಪಕ್ಕ ತಿಳ್ಕೊಡುತ್ತ ಮತ್ತೆ ಎಂಬುದೊಂದು ಕೊಡಿ ಆರು ಮಂದಿಗೆ ಅಧಿಕಾರ ಕೊಡಬೇಡಿ ಅವರವರು ಕಿಡಿಗೇಡಿ ಸೆಲಗಿ ಕೊಟ್ಟರೆ ನಿಮ್ಮ ಬಲಿಗೆ ಹಾಕುತ್ತಾರ ಬೆನ್ನ ಹತ್ತಿ ಹೇಳಿ ಹೇಳಿ ನೀನು ನೀರೇ ತಿಳಿಯುವ ತಮ್ಮ ಮಧ್ಯದ ಆಡಬೇಡ ಮೌನ ಎಂಬುದು ಬಂದರೆ ಸರಿ ಅದು ಸರಿ ಧರ್ಮದ ದಾರಿ ಇದು ತಾಂದ್ರಿ ಮಾಡಿದರೆ ಬಿಟ್ಟಿದ್ದಲ್ಲ ಯಮನ ಹೇಳಿ ಜಡೆ ಬಿಟ್ಟು ಸಿದ್ಧರ ಜಾಡಿ ಹೊತ್ತಿರ ತಮ್ಮ ಭಕ್ತಿಲ ಬಂಡರ ಬಡಿ ಸಿದ್ಧರ ಸ್ಥಾನ ಪವಿತ್ರ ಪಾವನ ಇದ್ದಂಗೆ ಸೆರಪಿನ ಹೇಳಿ 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 ಅವರಿವರು ನುಡಿ ಮಾಡುವ ಕಟ್ಟಾರ ಕಲ್ಲಿನ ಕುಡಿ ಹಾಗೂ ಆ ಜಗತ್ತಿನೊಳಗ ಕಟ್ಟಾರ ಕಲ್ಲಿನ ಗುಡಿ ಅದಕ್ಕೆ ನಾವು ನೀವು ಹೆಂಗಿರ್ಬೇಕಪ್ಪ ಅಂದ್ರೆ ಒಂದು ಗದ್ದಲಕ್ಕೆ ಬೀಳಬಾರದು ಅಂತ ಒಂದು ಗದ್ದಲಕ್ಕೆ ಬೀಳಾರ್ದೆ ನಾವು ಗುರು ಸೇವಾ ದೇವರ ಸೇವಾದೊಳಗ ಹೋಗ್ಬೇಕು ಅಂದ್ರೆ ನಮ್ಮ ನಿಮ್ಮ ತಂಡಿ ಮೂಡ್ತದೆ ಅನ್ನಂತಕ್ಕಂತ ಮಾತ
ಜ್ಞಾನಿಗಳು ಹೇಳ್ತಾರ ಅದಕ್ಕ ಯೋಗಿನಾದ ಮೋಗಿಸಿದ್ದ ಅಭ್ಯಾಂಗ ತಿಳುವದಲ್ಲಿ ಎಂಬ ಋಷಿಯಾದ ವ್ಯಕ್ತ ತೋಮ ಋಷಿಯಾದ ಮೃದಂಗದಲ್ಲಿ ರಮೇಶ ಋಷಿಯಾದ ವಿಸ್ತಾರ ಯುಗದಲ್ಲಿ ಗಣ ಋಷಿಯಾದ ತಂಬುಜ ಯುಗದಲ್ಲಿ ಅಡಕೇಶ್ವರ ಆದ ಯಾವ ಯುಗದೊಳಗ ಗುರುವಿನ ಪಾದವೇ ಸಾಕ್ಷಿ ಯಾವ ಯುಗದೊಳಗ ಎಷ್ಟೋ ಏಳು ಯುಗದಾಗ ಬಂದರೂ ಸಹಿತ ಗುರು ಪಾದವೇ ಸಾಕ್ಷಿ ಅಂತ ಆ ಪರಮಾತ್ಮನ ಕೈ ಎತ್ತಿ ಅಮೋಘಿಸಿದ ಹೇಳ್ತಾರ ಏನಂತ ಅಮೋಘಿಸಿದ ಎಲ್ಲ ಎಲ್ಲ ನಾದಿಯೊಳಗ ಎಲ್ಲ ವಿಚಾರದೊಳಗ ನನ್ನೇ ಪಾದ ಸಾಕ್ಷಿ ಅಂದಾಗ ಅದು ನೀ ಮರ್ತ ಲೋಕಕ್ಕೆ ಹೋಗು ನಿನ್ನ ಅವಶ್ಯ ಬೆಳೆಯಲು ಅಂದಾಗ ಏನಾಯ್ತು ಅವಾಗ ಅಮೋಘಿಸಿದಾಗ ನಾಲ್ಕು ಮಂದಿ ಅವತಾರ ಉದುರಿಸಿದ ದೇವೇಂದ್ರ ಬಿಳಿಯನ್ಸಿನ ಸೋಮಣ ಮುತ್ತೆ ಕಡೆಬಿಟ್ಟು ಕಣ್ಣಪ್ಪಡಿಯ ಇಪ್ಪತ್ತೊಂದರ ಬರುವ ಬಾನ್ವಾಡಿಯಸಿದ ತ್ರಿಮಳಗಳಿಸಿದ ಮರದ ಹೋಗ್ಯಾಣ ಬಡಚಿ ನಾಗಪ್ಪಡಿಯ ಕೆಂಚ ಸೋಮಣ್ಣರು ಇಂದಾಪುರ ಬಳಗಿಸಿದ ಹಣ್ಣು ಬಳಗಿಸಿದ ಉಗ್ರದರು ಪರಮಿಸಿದ ಪಂಚ ಪೂಜೆಗಳು ಆಚೆಗೆ ಸೀಲಿಸಿದ್ದ ಹಿರಿ ಮಲ್ಲಪ್ಪಡಿಯ ಚಿಕ್ಕ ಮಲ್ಲಪ್ಪಡಿಯ ತಿಕ್ಕುಂಡಿ ಮುತ್ತಪ್ಪಡಿಯ ಬೆಳವಣಿ ಬಲ ಕರೆಸಿದ್ದ ಹತ್ತು ಯೋಗರು ಮತ್ತೆ ಕೌರುಗಳು ಕರೆ ಹೋಗಿಸಿದ್ದ ಗದ್ದಿನಕೇರಿ ಮಲಕರಿಸಿದ್ದ ಉಜ್ಜನೂರನ್ನ ಕೆಲಸ ಮಾಡಲು ಇನ್ನೊಂದಿಗೆ ವೀರ ಮಲ್ಲಣ್ಣ ಹಾಗು ಹುಲಿ ಮಲಕರಿಸಿದ್ದ ಅರಕೇರಿ ಪ್ರಮೋಡಿಯ ಹಿಂಗ ಅಮೋಘಿಸಿದ ಅವಶ್ಯ ಬೆಳೆದು ಬಂದದ ಹಿಂದೆ ಇಪ್ಪತ್ತೊಂದ ತರಮರಿಗೆ ಹುಟ್ಟಿನಂತರು ನೂರಾ ಒಂದು ಮನಸ್ಸಿದ್ರ ಮುಂದಿನ ಸಂಧಿಗೆ ಅದು ಸವಿಸ್ತಾರವಾಗಿ ಹೇಳಬೇಕಾಗ್ತದೆ ಅದಕ್ಕ ನಮ್ಮ ಸರಿಜೋಡಿ ಕೆಲವತ್ತರು ನಮಗ ಮಾತಿನಲ್ಲಿ ಹಿಡಿದು ಕೇಳ್ಯಾರ ಪ್ರಶ್ನೆ ಅದಕ್ಕ ಅವರ ಮಾತಿನಲ್ಲಿ ಕೂಡ ಏನು ಅಲ್ಪ ದೋಷಗಳಾಗಿರ್ತಾವ ಎಷ್ಟೋ ಲೋಪ ದೋಷಗಳ ಆಗ್ತಾವತ್ತ ಅವ್ರು ಹೇಳ್ಯಾರ ಮತ್ತ ನಾವು ಹೇಳಿದ್ರು ಹೇಳಿದಾಗ ಅದಕ್ಕ ಅವ್ರು ಏನ್ ಹೇಳಪ್ಪ ಬಂಡೆ ನಲ್ಲಿ ಎತ್ತ ಹೋದ್ರು ಹಾ ಹಾ ಹೇಳಿಪ್ಪ ಬದನೆಕಾಯಿ ತಿರುಗಾದ ತಾವೇ ಅಡುಗೆ ಮಾಡಾಗುತ್ತಾರ ಅದಕ್ಕ ಬಂಡೆ ನಳ್ಳಿ ಮತ್ತ ಕರೆವೋ ಬಂಡೆಪ್ಪ ನಳ್ಳಿ ಕರೆವು ಬಂಡೆಪ್ಪನ ಹಳ್ಳಿ ಕರೆವೋ ಏನ ಬಂಡೆಪ್ಪನ ಹಳ್ಳಿ ಬಂಡೇನ ಹಳ್ಳಿ ಕರೆವು ಹಾಲ್ ಹಾವೆ ಹೌದಲ್ಲ ಅದಕ್ಕ ಬಂಡೇನ ಹಳ್ಳಿ ಅಂದಿ ಅಂದ್ರ ಅದು ನಿನ್ನ ಬಾಯಿಗೆ ನಾ ಕೇಳಿದ್ದ ಯಾರ ಬಾಯಿಗೆ ಕೇಳಿಲ್ಲ ಬಂಡೆಪ್ಪನಹಳ್ಳಿ ಅನ್ನಂತಕ್ಕಂತ ಮಾತೇ ಕೇಳಿನು ಅದು ಕೇಳಿಲ್ಲ ಅದು ಬಂಡೇನಹಳ್ಳಿ ಅಂತ ನಾವು ಕೇಳಿಲ್ಲ ಅದು ಕೇಳಿಲ್ಲ ಅದಕ್ಕ ಬಂಡೆಪ್ಪನಹಳ್ಳಿ ಕರೆಯೋ ಬಂಡೇನಹಳ್ಳಿ ಕರೆಯೋ ಇದ್ರೊಳಗೆ ಯಾವಾಗ ಕರೆ ಅನ್ನಂತಕ್ಕಂತ ಏನ್ ನಿನ್ನಲ್ಲಿ ಹುಟ್ಟಿದ್ದು ಏನು ನೀವೇ ಅಂದಿರೋ ಏನು ಯಾರೇ ಕೇಳಿ ಅಂದಿರೋ ಏನು ಸುಮ್ಮ ಅನ್ನಂಗ ಅಂದಿರೋ ಏನು ತಪ್ಪುಗಟ್ಟಾಗ್ಯಾದು ಅನ್ನಂತಕ್ಕಂತ ಮಾತ ಮುಂದಿನ ಸಂಧಿ ಹೇಳ್ತಾರ ನೀವು ಮಾತಿನ ಮಾತಾಡುವಂತ ಮಾತಿನೊಳಗೆ ಅದು ಇದು ಮಾತು ಹಿಡಿದು ಕೇಳಿ ತೆಗೆದ ಅಲ್ಲಿಪ್ಪ ಇನ್ನು ಸರಿಜೋಡಿ ಕಲಾವತ್ತರಿಗೆ ಏನು ಕೇಳಿದ್ರಿಪ್ಪ ಮಾತ ಏನಾರ ಪ್ರಶ್ನೆ ಮಾಡ ಅಂದ್ರ ಪ್ರಶ್ನೆ ಮಾಡಂದ್ರೆ ಮಾಡ್ತೇವೆ ಮಾಡ್ತೇವೆ ಇಲ್ಲಿ ಕಂದ್ರೆ ಇದೇ ತರನಾಗಿ ಚಂದ ರೀತಿಯಿಂದ ಇದೇ ಪ್ರಕಾರ ಹೋಗಲಿ ಅಂದ್ರೆ ಅದಕ್ಕೂ ರೆಡಿ ಅನ್ನಂತಕ್ಕಂತ ಮಾತ ಹಿರಿಯರಿಗೆ ಕೇಳ್ಬೇಕಾಗ್ತದೆ ಅದು ಕೇಳಲ್ಲ ಹೆಂಗ್ ಮಾಡೋದ್ರಿ ಪ್ರಶ್ನೆ ಮಾಡ್ತಾರೆ ಏನ ಪದ ಮಾಡ್ತಾರೆ ಮಾಡ್ತಾರೆ ಅದಕ್ಕೆ ಅದು ಎಲ್ಲರಿಗೆ ತಿಳಿಬೇಕು ಅದು ನಮ್ಮ ನಿಮ್ಮಲ್ಲಿ ಇರಬೇಕು ಶರೀರದೊಳಗೆ ಇರಬೇಕು ಆ ಶರೀರದೊಳಗೆ ಇರಬೇಕು ಅಂತ ಒಂದು ಪ್ರಶ್ನೆ ಚಂದ್ರನ ಪ್ರಶ್ನೆ ಮತ್ತದ ಆಧ್ಯಾತ್ಮಿಕ ಇರಬೇಕು ಅದು ಶರೀರಕ್ಕೆ ಸಂಬಂಧ ಇರಬೇಕು ಆಧ್ಯಾತ್ಮಿಕ ಹತ್ತಿ ಬಂದಿರಬೇಕು ಹತ್ತಿ ಬಂದಿರಬೇಕು ಅದು ನಾಲ್ಕು ಮಂದಿ ಕೇಳಿದ್ರು ಹೌದು ಹುಲಿ ಅಂದಿರಬೇಕು ಅದು ಹೌದು ಅಂದಿರಬೇಕು ಹುಲಿ ಅಲ್ಲಿ ಬಿಡಲಕ್ಕ ಅದಕ್ಕ ಏನು ಕೇಳಿದ್ರು ಅಂದ್ರೆ ಏನು ಕೇಳಿದ್ರಿಪ್ಪ ಮಾತ ಎಂಬತ್ತ ನಾಲ್ಕು ಲಕ್ಷದ 999 ಯೋನಿಗಳನ್ನ ತಿರುಗಿ 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 ಈ ಮಾನವನ ಜನ್ಮಕ್ಕೆ ಬಂದಾದ ಅದು ಬಂದಾದ್ರಿಪ್ಪ ಈ ಮಾನವ ಮನುಷ್ಯನ ಜನ್ಮಕ್ಕೆ ಬಂದಾದಂದ್ರೆ ಇದಕ್ಕೆ ಸ್ವರಗಳದಾವು ಅಲ್ರಿಪ್ಪ ಅವು ಸ್ವರಗಳು ಯಾವ್ಯಾವು ಯಾವ್ಯಾವು ಹೇಳ್ತಾರ ನಮ್ಮ ಹಿರಿಯರು ಸರ್ ಕಲಾವಿದ ಹೇಳ್ತಾರ ಹೇಳ್ತಾರಿಪ್ಪ ಅದಕ್ಕ ಈ ಮನುಷ್ಯಗೆ ಸ್ವರಗಳದಾವು ಸಂಕಲ್ಪಿನ ಸ್ವರಗಳಿಲ್ಲ ಸತ್ಯ ಸ್ವರಗಳ ಇಲ್ಲ ಅದನ್ನ ಬಿಟ್ಟು ಬಿಟ್ಟು ಈ ಶರೀರದೊಳಗೆ ಇರ್ತಕ್ಕಂತ ಸ್ವರಗಳದಾವು ಅವು ಯಾವ ಅವು ಎಷ್ಟು ಅವೆಲ್ಲ ಹೇಳ್ತಾರಂತ ಹೇಳಿ ಅದಕ್ಕ
ಏನ ಪ್ರಶ್ನೆ ಅಂತ ಕೇಳಿದ್ರೆ ಏನಿಪ್ಪ ಮಾತ ನಮ್ಮ ಹಾಲು ಮತದೊಳಗ ಎಲ್ಲಾ ಭಕ್ತರ ಕೂಡಿ ಗುರುಗಳ ತಂಡ ದರ್ಬಾರ ಕೂಡಿ 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 ಹೊಳೆ ಹೆಂಗ ಪಂಡಪ್ಪನಲ್ಲಿ ಬುತ್ತೇರಿ ಹೆಂಗ ಹೊಳೆ ಗಂಗಸ್ಥಾನ ಮಾಡ್ಕೊಂಡು ಬಂದಾರ ಅದೇ ತರನಾಗಿ ಮಾಡ್ಕೊಂತ ಬರುವಾಳ ಒಳಗೆ ಆ ಹೋಗುವರಿಗೆ ಪರವಾಗಿ ಅಲ್ಲಿ ತಮ್ಮ ಹೊಟ್ಟೆ ನೀರಡಿಸಿ ಆಗಿಂದ ಅಲ್ಲಿ ತಮ್ಮ ಬೇಕಾದಂತಕ್ಕಂತ ಪದಾರ್ಥ ನೀರದ ಅಲ್ಲಿ ಅನ್ನದ ಅಲ್ಲಿ ಉಂಡರ ಅಲ್ಲಿ ಪಾವಾಡಾಗ್ಯದ ಅಲ್ಲಿ ಆ ನಿಂತ ಸ್ಥಾನ ಯಾವುದು ಯಾವಾಗು ಅದು ಎಲ್ಲಿ ಅದ ತಾವು ಆ ಮುಟ್ಟಿದ್ರೆ ನೀರ್ ಬಂದದ ಅದು ಎಲ್ಲಿ ಅದ ಅನಂತ ಕೆತ್ತದು ಎಲ್ಲ ಪ್ರಶ್ನೆ ಎರಡು ಪ್ರಶ್ನೆ ಇದು ಸಿದ್ಧಾರ್ಥಿಗಳಾಗಿ ಕೇಳದ ಅದಕ್ಕ ತಾವು ತಿಳಿದಷ್ಟು ಕೂಡ ತಾವು ಹೇಳ್ತಾರ ಅನ್ನಂತಕ್ಕಂತ ಮಾತು ಹೇಳಿ ಅದಕ್ಕ ಬಾಳೇನು ಬಾಳೇನು ಮಾತಾಡೋದಿಲ್ಲ ಎಂತ ಪ್ರಕಾರ ನೋಡಿ ಯಾಕಂದ್ರ ಮಾತ ಜ್ಞಾನಿ ಎಲ್ಲಿ ಆಡ್ತಾರಪ್ಪ ಅಂತಂದ್ರ ಎಲ್ಲಿ ಆಡ್ತಾರ ಜ್ಞಾನಿ ಜ್ಞಾನದೊಳಗ ವೇದದೊಳಗ ಪುರಾಣದೊಳಗ ಅಧ್ಯಾತ್ಮದೊಳಗ ಅದು ಆಡ್ತಾನ ಇನ್ನ ಅಜ್ಞಾನಿ ಎಲ್ಲಿ ಆಡ್ತಾನಂದ್ರ ಬರೇ ಬೇದಿಯೊಳಗೆ ಆಡ್ತಾನ ಯಾಕಂದ್ರ ಬಂದ ಕೂಡಲೇ ಅವರು ಹೆಂಗ ಮಾತಾಡಿದ್ರು ಏನ್ ಮಾತಾಡಿದ್ರು ಎಲ್ಲ ದೈವಕ್ಕೂ ಕೂಡದ್ರಿಪ್ಪ ಹೂನದ ಅದಕ್ಕ ಬೇದಿಯೊಳಗೆ ಯಾಕ ಆಡ್ಬೇಕು ಆ ಬೇದ ಅನ್ನಂತಕ್ಕಂಥದ್ದು ಅದು ಯಾರು ಮಾಡ್ಯಾರ ಮತ್ತು ವಾನ ಅನ್ನಂತಕ್ಕಂಥದ್ದು ಯಾರು ಮಾಡ್ಯಾರ ಅನ್ನಂತಕ್ಕಂಥದ್ದು ತಮ್ಮ ಎಲ್ಲರಿಗೆ ನನ್ನ ಆತ್ಮೀಯ ಬಂಧುಗಳೇ ಗೊತ್ತಿದ ಮಾತದ ಅದಕ್ಕ ಇನ್ನೊಂದು ಮಾತನ್ನೇನು ಹೇಳ್ತಾನ ಏನಂತ ಹೇಳ್ತಾರ ಜಾನಿ ಏನ್ ಹುಟ್ಟು ಬಡದರೆ ಹಾವು ಸಾಯಿ ಬಂದದ ಯಾರು ತಪ್ಪ ಮಾಡಿದರೇನು ಅಂತ ರಂಗದ ಆತ್ಮ ಸುತ್ತವಿಲ್ಲದವನು ನೆತ್ತು ನೆಂಬುವನಯ್ಯ ಅದಯ್ಯ ಹೂಡಲ ಸಣ್ಣಮ್ಮ ದೇವ ಅಂತ ಹೇಳಿದ್ರು ಆತ್ಮ ಸುದ್ದಿವಿಲ್ಲದ ಮನುಷ್ಯಗ ಏನ್ ಮಾಡಿದ್ರೆ ಏನು ಏನ್ ಹೇಳಿದ್ರೆ ಏನು ಏನ್ ತಿಳಿಸಿ ಹೇಳಿದ್ರು ಅವಾಗ ತಿಳಂಗಿಲ್ಲ ತಿಳುವಂತ ಧ್ಯಾನನೇ ಅವನಲ್ಲಿ ಇರಂಗಿಲ್ಲ ಅವ್ ವಾದ ಮಾಡೋನೆ ಅನ್ನಂತಕ್ಕಂತ ಮಾತ ಬಸವಣ್ಣನವ್ರು ಹೇಳ್ತಾರ ಅದಕ್ಕ ಬಾಳ ಮಾತಾಡಿ ದೈವಕ್ಕೂ ವಾಚ್ಯ ಆಗುದು ಬೇಡ ಬೇಡಪ್ಪ ನಾಲ್ಕು ನೋಡಿ ಚಾಲ ಹಾಡಿ ಹಾಡಿ ಸರ್ವಂತಿ ಕಲಾವಂತರಿಗೆ ಕಲಾವಂತರಿ ಬಾಳೆ ಹೋಗ್ತದ ಮುಂದೆ ಹೆಂಗ ಮಾತಿನ ಸಂದರ್ಭ ಹೆಂಗ ಬರ್ತದ ಆ ತರನಾಗಿ ಹೋಗ ಮುಖ ವಿನಂತಿ ನಾಲ್ಕು ನೋಡಿ ಚಾಲ ಹಾಡಿ ಇಪ್ಪಳೆ ಕೊಡ ಆಯ್ತ್ರಿ ಅಕ್ಕ ನಾವು ನಾಕೆ ಮಾತಿನಾಗ ಮುಗಿಸ್ಬಿಟ್ಟಿವಿ ಹಾ ನಾವಿಟ್ಟು ಬರ್ತೇನಲ್ಪಾ